ಬೆಂಗಳೂರಿನಲ್ಲಿ ಆಸ್ಪತ್ರೆಯಲ್ಲಿ ಬೆಡ್ ಸಿಗದೆ ಮಗು ಸಾವನ್ನಪ್ಪಿದಂತಹ ಪ್ರಕರಣವನ್ನು ನಿನ್ನೆಯಷ್ಟೇ ಪಬ್ಲಿಕ್ ಟಿವಿ ಬಿತ್ತರ ಮಾಡಿತು. ಈಗ ಪಬ್ಲಿಕ್ ಟಿವಿ ವರದಿಯ ಬಗ್ಗೆ ಸಿಎಂ ಸಭೆಯಲ್ಲಿ ಪ್ರಸ್ತಾಪ ಆಗಿದೆ. ಮುಂದೆ ಈ ರೀತಿ ಸ್ಥಿತಿ ಬರಬಾರದು ಅಂತ ಮುಖ್ಯಮಂತ್ರಿಗಳು ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಪಬ್ಲಿಕ್ ವರದಿ ಬೆನ್ನಲ್ಲೇ ಸೋಮವಾರ ಮತ್ತೆ ಖಾಸಗಿ ಆಸ್ಪತ್ರೆಗಳ ಸಭೆಯನ್ನು ಕರೆಯಲಾಗಿದೆ. ಇಂತಹ ಘಟನೆ ಮರುಕಳಿಸಬಾರದು ಅಂತ ಸಚಿವರಿಗೂ ಕೂಡ ತಾಕೀತು ಮಾಡಿದ್ದಾರೆ. ಪಬ್ಲಿಕ್ ವರದಿಗೆ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಸಚಿವರುಗಳು. ಏನಾಗಿದೆ ಅಂತ ಯಾವ ಹಾಸ್ಪಿಟ್ಲಲ್ಲೂ ಯಾವುದು ಪ್ರಾಪರ್ ಆಗಿ ಅವ್ರು ಇನ್ಫಾರ್ಮ್ ಮಾಡಿಲ್ಲ ಸರ್. ಸೊ ಸುಮಾರು 10 ಹಾಸ್ಪಿಟ್ಲು ಓಡಾಡಿದ್ದೀನಿ, 10 ಹಾಸ್ಪಿಟ್ಲಲ್ಲೂ ನಿರ್ಲಕ್ಷ್ಯ ಸರ್. ಎಲ್ಲಿ ಹೋದ್ರೂ ಮಗು ಅಂತಲೂ ನೋಡಿದೆ, ಮಾನವತೆ ಇಲ್ಲದೆ ಎಲ್ಲ ಕಡೆನೂ ವೆಯ್ಟ್ ಮಾಡಿ, ಇಲ್ಲ ನಿಮ್ಮ ಹತ್ರ ಕೊರೋನಾದು ಪಾಸಿಟಿವ್ ಇದೆಯಾ, ರಿಪೋರ್ಟ್ ಇದೆಯಾ, ಸೊ ಇಲ್ಲ ಹೋಗಿ ಬಿಲ್ಡಿಂಗ್ ಹತ್ರ ಹೊರಟು ಬನ್ನಿ, ಇದೇ ರೀತಿಯೇ ಮಾಡಿದ್ರ ಹೊರತು ಒಬ್ಬರು ಆ ಮಗುಗೆ ಏನಾಗಿದೆ, ಎಲ್ಲಿ ಹೋಗಬೇಕು, ಪರ್ಫೆಕ್ಟ್ ಯಾವುದೇ ರೀತಿ ಗೈಡ್ಲೈನ್ಸ್ ಕೊಟ್ಟಿಲ್ಲ ಸರ್ ಮಗುಗೆ. ಅದರಿಂದ ನನ್ನ ಮಗುನ ನಾನು ಕಳ್ಕೊಂಡೆ ಇವತ್ತು. ಯಾವುದೇ ರೀತಿ ಆ್ಯಂಬುಲೆನ್ಸ್ ಫೆಸಿಲಿಟಿ ಅಂತೂ ಸಿಕ್ಕಲೇ ಇಲ್ಲ ಸರ್. ಹಾಸ್ಪಿಟ್ಲಲ್ಲಿ ಹೋದಾಗ ಅವರು ನೀವು ಬಂದಿತ್ತು ತುಂಬ ಲೇಟ್ ಆಗೋಯ್ತು, ನೀವು ಬೇಗ ಬಂದಿದ್ರೆ ಈ ಮಗುನ ಉಳಿಸ್ಕೊಬೋದಾಯಿತು, ತುಂಬ ಬ್ರೈನ್ ಕ್ಲಾಟ್ ಬ್ರೈನಲ್ಲಿ ಬ್ಲಡ್ ಕ್ಲಾಟ್ ಆಗಿದೆ, ಸೊ ನೀವು ಬಂದಿದ್ದು ಲೇಟು, ನಿಮ್ಮ ತಪ್ಪು ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು. ಆದರೆ ನಾವಿಲ್ಲಿ 10 ಹಾಸ್ಪಿಟ್ಲು ತಿರುಗಾಡಿರೋದು ಅವ್ರಿಗೆ ಗೊತ್ತಿಲ್ಲ, ನಾವೆಲ್ಲ ಕಡೆ ಓಡಾಡಿರೋದು ಅವ್ರಿಗೆ ಗೊತ್ತಿಲ್ಲ. ಈ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿರೋದು ನಿಜಕ್ಕೂ ದುರದೃಷ್ಟಕರ, ಅದು ಆಗಬಾರ್ದಿತ್ತು. ಎಲ್ಲ ಒಂದು ಕಡೆ ಒಂದು ಮಗುಗೆ ನಾವು ಇಷ್ಟು ದೊಡ್ಡ ವ್ಯವಸ್ಥೆ ಇದ್ದು ಚಿಕಿತ್ಸೆ ಕೊಡೋಕ್ಕೆ ಕೋವಿಡಾ ನಾನ್ ಕೋವಿಡ್ ಅಂತ ನೋಡ್ತಾ ಕೂತ್ಕೋಬಾರ್ದು. ಅದಕ್ಕಾಗಿ ಇಂಥ ಸಮಸ್ಯೆನೂ ಬಗೆಹರಿಸ್ಲಿಕ್ಕೆ ಇವತ್ತು ಆ್ಯಂಟಿಜೆನ್ ಟೆಸ್ಟ್ ಅನ್ನು ಮಾಡ್ತಾ ಇದ್ದೀವಿ. ಬಂದ ತಕ್ಷಣ ಎಲ್ಲ ಆಸ್ಪತ್ರೆಯಲ್ಲೂ ಆ್ಯಂಟಿಜೆನ್ ರ್ಯಾಪಿಡ್ ಟೆಸ್ಟ್ ಕಿಟ್ ಇರಬೇಕು. ಅದು ಕೋವಿಡಾ ನಾನ್ ಕೋವಿಡ್ ಅಂತ ಅವರು ಏನಿದೆ ಅನುಮಾನಗಳನ್ನ ಬಗೆಹರಿಸ್ಕೊಂಡು ತಕ್ಷಣ ಟ್ರೀಟ್ಮೆಂಟ್ ಕೊಡುವಂಥ ಕೆಲಸಗಳು ಆಗಬೇಕು ಅನ್ನೋದು ಮಾಡ್ತಾ ಇದ್ದೀವಿ. ಇದು ಅದ್ರ ಬಗ್ಗೆನೂ ಸುರೇಶ್ ಕುಮಾರ್ ಅವರು ಇವತ್ತಿನ ಮೀಟಿಂಗಲ್ಲಿ ಅದು ಕೂಡ ಪ್ರಸ್ತಾವ ಮಾಡಿದ್ರು, ಮಗು ಸ್ಥಿತಿಯನ್ನು ಬಗ್ಗೆನೂ ಪ್ರಸ್ತಾವ ಮಾಡಿದ್ದಾರೆ. ಈ ಥರದ ಘಟನೆಗಳು ಕೊರೋನಾ ಸಂದರ್ಭದಲ್ಲಿ ಈ ಥರ ಘಟನೆಗಳು ಸಂಭವಿಸ್ತಾ ಇರುವಂಥದ್ದು ಒಳ್ಳೆ ಬೆಳವಣಿಗೆ ಅಲ್ಲ. ಆ ದೃಷ್ಟಿಯಿಂದ ಇದನ್ನೆಲ್ಲ ಸರಿಪಡಿಸೋ ದಿಕ್ಕಿನಲ್ಲಿ ಇವತ್ತು ಒಂದು ಸಭೆಯನ್ನು ನಾವು ಮಾಡಿದ್ದೀರಿ. ನಾಳೆ ಇದಕ್ಕೆ ಒಂದು ಮೆಡಿಕಲ್ ಕಾಲೇಜ್ಗೆ ಒಂದು ಅಂತಿಮ ರೂಪವನ್ನು ಕೊಟ್ಟರೆ ಬಂದಂಥ ಪೇಷೆಂಟ್ಸ್ಗಳು ಆಸ್ಪತ್ರೆಗಳಿಗೆ ರೀಚ್ ಆಗುವಂಥ ವ್ಯವಸ್ಥೆ, ಮತ್ತು ಕೆಲವು ಪ್ರೈವೇಟ್ ಆಸ್ಪತ್ರೆಗಳು ಸಿಂಪ್ಟಮ್ಸ್ ಏನೂ ಇಲ್ಲದೆ ಇರೋರನ್ನು ಇಟ್ಕೊಂಡಿದ್ದಾರೆ, ಸಿಂಪ್ಟಮ್ಸ್ ಏನೂ ಇಲ್ಲದೆ ಇರೋರನ್ನು ಇಟ್ಕೊಂಡು ಪ್ಯಾಕೇಜ್ ಪ್ರಕಾರ ಮಾಡ್ತಾ ಇದ್ದಾರೆ ಅಂತಲೂ ನಮ್ಮ ಗಮನಕ್ಕೆ ಬಂದಿದೆ. ಅದರಿಂದ ಇವತ್ತು ಮುಖ್ಯ ಚೀಫ್ ಸೆಕ್ರೆಟರಿ ಅವರು ಆದೇಶ ಹೊರಡಿಸ್ತಾರೆ, ಯಾವುದೇ ಸಿಂಪ್ಟಮ್ಸ್ ಇಲ್ಲದೆ ಇರೋರನ್ನ ಯಾವುದೇ ನರ್ಸಿಂಗ್ ಆಸ್ಪತ್ರೆಗಳಲ್ಲಿ ಪ್ರೈವೇಟ್ ಆಸ್ಪತ್ರೆಯಲ್ಲಿ ಇಟ್ಕೊಳಂಗಿಲ್ಲ, ಯಾರನ್ನೂ ಇಟ್ಕೊಳಂಗೆ ಇಲ್ಲ, ಅದನ್ನ ಇಮಿಡಿಯೇಟ್ ಆಗಿ ಅವ್ರನ್ನ ಡಿಸ್ಚಾರ್ಜ್ ಮಾಡಬೇಕು ಅನ್ನೋ ಆದೇಶನೂ ಕೂಡ ಇವತ್ತು ಚೀಫ್ ಸೆಕ್ರೆಟರಿ ಅವರು ಹೊರಡಿಸ್ತಾರೆ. ಆ ಎಳೆ ಕಂದಮ್ಮ 1 ತಿಂಗಳ ಮಗು, ಆ 1 ತಿಂಗಳ ಮಗು ಈ ಆಸ್ಪತ್ರೆಯಲ್ಲಿ ನಾನು ಮಾಡಲ್ಲ ಚಿಕಿತ್ಸೆ, ನಾನು ಮಾಡಲ್ಲ ಅಂದು ಕೊನೆಗೆ ಆ ಪೋಷಕರ ತೋಳಲ್ಲೇ ಅದು ತೀರೋಯ್ತಲ್ಲ, ಯಾರಿಗಾದ್ರೂ ಅದು ಕಣ್ಣೀರು ತರಿಸೋಂಥದ್ದು. ಅದು ಖಾಸಗಿ ಇರಲಿ ಸರ್ಕಾರಿ ಇರಲಿ ಮೊದಲು ಚಿಕಿತ್ಸೆ ಕೊಡಬೇಕು. ನನಗನ್ಸುತ್ತೆ ಆ ಮಗುವಿನ ದಾರುಣ ಮರುಣ ನಮ್ಮೆಲ್ಲರಿಗೂ ಕೂಡ ಕಣ್ಣು ತೆರೆಸಬೇಕು, ಎಲ್ಲರಿಗೂ ಕೂಡ ಸ್ವಲ್ಪ ತಿಳುವಳಿಕೆ ಬರಬೇಕು, ಈ ರೀತಿ ಮಾಡೋದು ಸರಿ ಹೋಗೋದಿಲ್ಲ ಅಂತ. ಸೊ ನಮ್ಮ ಹತ್ರ ಇರೋದು ಒಂದು ಮಾರ್ಗ, ಯಾರು ಈ ರೀತಿ ಮಾಡ್ತಾರೆ ಅವ್ರ ಬಗ್ಗೆ ಕ್ರಮ ತಗೊಳ್ಳೋದು, ಒಂದು ಸಂದೇಶ ಕಳಿಸೋದು, ಎಲ್ಲರಿಗೂ ಕೂಡ ಚಿಕಿತ್ಸೆ ಕೊಡೋ ಮಾಡೋದು ಸರ್ಕಾರದ ಕರ್ತವ್ಯ. 1 ತಿಂಗಳ ಮಗು ಆಸ್ಪತ್ರೆಗೆ ಎಲ್ಲ ಕಡೆಯಲ್ಲೂ ಆ ಮಗುವನ್ನ ಹೊತ್ಕೊಂಡು ತಿರುಗಾಡ್ತಾರೆ. ಮಗುಗೆ ಏನಾಗಿದೆ ಅನ್ನೋದನ್ನ ಯಾವ ಆಸ್ಪತ್ರೆಯವರು ಕೂಡ ಹೇಳ್ತಾ ಇರಲಿಲ್ಲ, ಬಟ್ ಇಲ್ಲಲ್ಲ ಅಲ್ಲಲ್ಲ ಅಂತ ಕಳಿಸ್ತಾನೆ ಇದ್ರು. ಫೈನಲಿ ಆ ಮಗು ಸಾವನ್ನಪ್ಪಿತು. ಸ್ವಲ್ಪ ಬೇಗ ಕರ್ಕೊಂಡು ಬಂದಿದ್ದಿದ್ರೆ ಮಗುನ ಉಳಿಸಬಹುದಿತ್ತು, ಬ್ರೈನಲ್ಲಿ ಬ್ಲಡ್ ಕ್ಲಾಟ್ ಆಗಿದೆ ಅನ್ನೋದನ್ನ ಅಂತಿಮವಾಗಿ ಯಾವುದೋ ಒಂದು ಆಸ್ಪತ್ರೆಯವರು ಹೇಳಿದ್ರು. ಈ ಕರುಣಾರ್ಜುನಕ ಕಥೆಯನ್ನ ನಿನ್ನೆ ಪಬ್ಲಿಕ್ ಟಿವಿ ವರದಿ ಮಾಡೋ ಮೂಲಕ ಸರ್ಕಾರದ ಕಣ್ಣನ್ನ ತೆರೆಸಿದೆ.